ಸ್ನೇಹಿತರೆ ಇವತ್ತಿನ ಬದುಕಿಗೊಂದು ಭರವಸೆ ತುಂಬುವಂತಹ ಈ ಮಾತು ಅದೇನೆಂದರೆ ನೋಡಿ, ಸಾಮಾನ್ಯವಾಗಿ ಈ ಪರಿಸ್ಥಿತಿಯನ್ನು ನಾವೆಲ್ಲರೂ ಎದುರಿಸಿರ್ತೀವಿ. ಅದೇನೆಂದರೆ ಯಾರೊಬ್ಬರು ನಮ್ಮ ಮುಂದೆ ಇರ್ತಾರೆ, ಅವರು ಏನೋ ತಪ್ಪು ಮಾಡಿರ್ತಾರೆ, ಅಥವಾ ಯಾವುದೋ ಒಂದು ವಿಷಯದ ಸಲುವಾಗಿ ನೀನು ತಿಳ್ಕೊಂಡಿರೋ ತಪ್ಪು ಇದು ಸರಿ ಅಂತ ನಾನು ಅವನಿಗೆ ಹೇಳಬೇಕು, ಆದರೆ ಅವನು ಒಪ್ಕೊಳ್ತಾ ಇಲ್ಲ. ಆತ ಏನೋ ನನಗೆ ವಾದ ಮಾಡ್ತಾ ಇದ್ದಾನೆ, ಇದು ಸರಿಯಲ್ಲ ಇದು ಸರಿ, ಆದರೆ ವಾಸ್ತವವಾಗಿ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅದು ನನಗೆ ಖುಷಿ ಇದೆ, ಜೊತೆಗೆ ನಾನು ಅರ್ಥ ಮಾಡ್ಕೊಂಡಿದ್ದನೋ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋ ಅಹಂಕಾರ ನನಗಿಲ್ಲ, ಆದರೆ ನಾನು ಅವನಿಗೆ ಹೇಳಬೇಕು. ಆದರೆ ಅವನು ಕೇಳ್ತಾ ಇಲ್ಲ, ಅವನು ದಬಾಯಿಸ್ತಾ ಇದ್ದಾನೆ. ತುಂಬ ಸರಿ ನಮ್ಮ ಜೀವನದಲ್ಲಿ ಇದಾಗುತ್ತೆ. ಮುಂದ್ಗಡೆ ಇರೋ ವ್ಯಕ್ತಿಗೆ ನಾವು ತಿಳಿಸಿ ಹೇಳಬೇಕು ಸಹ ಆತ ಕೇಳೋದ್ರಲ್ಲಿ ಕೇಳೋಕೆ ತಯಾರಿರಲ್ಲ, ತುಂಬ ಬುದ್ಧಿವಂತ ಆತ. ಅದಕ್ಕೆ ಹೇಳ್ತಾರಲ್ಲ, ತುಂಬ ದಡ್ರತ್ರ ಬೇಕಾದ್ರೆ ನಾವು ವ್ಯವಹಾರ ಮಾಡ್ಬೋದು, ಅಥವಾ ತುಂಬ ದಡ್ರತ್ರ ನಾವು ವ್ಯವಹರಿಸ್ಬೋದು, ಆದರೆ ತುಂಬ ಬುದ್ಧಿವಂತರಿರ್ತಾರಲ್ಲ ಅವರು ನೀವು ಯಾವುದೇ ಕಾರಣಕ್ಕೂ ಕೆಲವೊಂದು ವಿಚಾರಗಳಲ್ಲಿ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅವರಿಗೆ ನಾನು ತಿಳ್ಕೊಂಡಿರೋದೇ ಸರಿ ಅನ್ನೋ ಒಂದು ಭ್ರಮೆ ಅವರನ್ನು ಆವರಿಸಿರುತ್ತೆ. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ, ಈ ತೂತು ಮಡಿಕೆಗೆ ನೀರು ತುಂಬೋದು ಹಾಗೂ ಅತೀ ಬುದ್ಧಿವಂತರ ಮುಂದೆ ವಾದ ಮಾಡೋದು ಇವೆರಡೂ ಒಂದೇ. ಅರ್ಥ ಆಯ್ತಲ್ಲ, ಇನ್ನೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ತೂತು ಬಿದ್ದಿರುವ ಮಡಿಕೆಗೆ ನೀರು ತುಂಬುವುದು ಮತ್ತು ಈ ಅತೀ ಬುದ್ಧಿವಂತರ ಜೊತೆ ಅವ್ರ ಮುಂದೆ ನಿಂತು ವಾದ ಮಾಡೋದು ಇವೆರಡೂ ಒಂದೇ, ಎರಡು ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ನಾವು ಅವ್ರ ಮುಂದೆ ವಾದ ಮಾಡ್ತಾ 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 ಹೆಂಗೆ ಹಾಕ್ಸ್ಬಿಡ್ತೀವಿ, ನಾವೇ ದಡ್ರೇನೋ ಅಥವಾ ನಮಗೆ ಏನೂ ಗೊತ್ತಿಲ್ವೇನೋ ಅಂತ ಅನಿಸ್ಬಿಡುತ್ತೆ. ಆ ಒಂದು ಪರಿಸ್ಥಿತಿಗೆ ಅಥವಾ ಆ ಒಂದು ಏನು ಇರಿಟೇಷನ್, ಅದಕ್ಕೆ ನೀವು ಒಳಗಾಗೋದು ಬೇಡ. ದಯವಿಟ್ಟು ಯಾರೊಬ್ಬರು ನಿಮ್ಮ ಹೇಳೋ ವಿಚಾರವನ್ನು ಒಪ್ಕೊಳ್ತಾ ಇಲ್ಲ, ಅವ್ರದೇ ಸರಿ ಅಂತ ವಾದ ಮಾಡ್ತಿದ್ದೀರ ಎಂದಾಗ ದಯವಿಟ್ಟು ಅಂಥವ್ರಿಂದ ದೂರ ಇರಿ. ಈಗ ನೀವು ಅವರಿಗೆ ವಿಷಯವನ್ನು ಹೇಳಿದಾಗ ಮ್ಯಾಕ್ಸಿಮಮ್ ಅಂದರೆ ಆತ ನಿನ್ನಿಂದ ಏನೋ ಕಲಿಯೋದಿಕ್ಕೆ ಅವಕಾಶ ಇದೆ, ಆಯಿತಾ. ಅವನು ಕಲೀಲಿಲ್ಲ ಅಂದರೆ ನಿಮಗೇನು ಲಾಸ್ ಆಗಲ್ಲ, ಅಕಸ್ಮಾತ್ ಕಲಿತ್ರೆ ನೀವು ಯಾರಿಗೂ ಒಂಚೂರು ಜ್ಞಾನ ಕೊಟ್ಟಿದ್ರೆ ಅನ್ನೋ ತೃಪ್ತಿ ಸಿಗುತ್ತೆ ಅಷ್ಟೇ. ಓಕೆ, ಅದು ಬಿಟ್ಟು ಅವನ ಮುಂದೆ ನಾವು ದಡ್ರು ಅನ್ನೋ ರೀತಿ ಅವನು ನಮ್ಮ ಇಡೀ ಪ್ರಪಂಚಕ್ಕೆ ಹೇಳ್ತಾ ಇದ್ದಾನೆ. ಅವನು ಮಾತಾಡೋದು ನೋಡಿ ಅಥವಾ ಅವನ ಗೊಡ್ಡು ವಾದ ನಾವೇ ದಡ್ರೇನೋ ಅನಿಸ್ಬಿಡುತ್ತೆ ನಮಗೆ. ಸೊ ಹಾಗಾಗಿ ದಯವಿಟ್ಟು ನಾನು ಹೇಳುವಂಥದ್ದು, ನಮ್ಮ ಬಗ್ಗೆ ನಮಗೊಂದು ಕಾನ್ಫಿಡೆನ್ಸ್ ಹೊರಟೋಗ್ಬಿಡುತ್ತೆ ಆ ಥರ ಜೊತೆ ಸ್ನೇಹ ಮಾಡಿದಾಗ, ಅಥವಾ ನಾವು ನಮಗೇನು ಆಗಲ್ವೇನೋ ಅಥವಾ ನಮ್ಮ ಕೈಲಿ ಏನೂ ಆಗಲ್ವೇನೋ ಅವರಷ್ಟು ಗೊತ್ತಿಲ್ವೇನೋ ಅಂತ ಯೋಚನೆಗಳು ಬಂದುಬಿಟ್ರೆ ನಾವು ಒಂಥರ ವಿಮುಖರಾಗ್ತಾ ಹೋಗ್ತೀವಿ. ಏನು ನಮ್ಮಿಂದ ಏನೂ ಆಗಲ್ವೇನೋ ಅನ್ನೋ ಒಂದು ಮನಸ್ಥಿತಿ ನಮ್ಮನ್ನು ಕಾಡ್ತಾ ಹೋಗುತ್ತೆ. ಆವಾಗ ನೀವು ಅತೀ ಬುದ್ಧಿವಂತರ ಜೊತೆ ಸ್ನೇಹ ಮಾಡೋಕ್ಕೆ ಶುರು ಮಾಡಿದಾಗ ಅಥವಾ ಅವ್ರ ಜೊತೆ ಹೆಚ್ಚಾಗಿದ್ದಾಗ ಅವರು ನಿಮ್ಮನ್ನು ಏನೂ ಅಲ್ಲ ಅನ್ನೋ ರೀತಿ ಟ್ರೀಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ದಯವಿಟ್ಟು ನಿಮ್ಮ ಸ್ನೇಹ ಅಂಥವ್ರ ಜೊತೆ ಬೇಡ. ಆಗಲೇ ಹೇಳ್ದಂಗೆ ತೂತು ಮಡಿಕೆಗೆ ನೀರು ತುಂಬ್ದಂಗೆ, ನೀವು ತುಂಬ್ತಲೇ ಇರಿ, ಇಡೀ ದಿನಪೂರ್ತಿ ತುಂಬ್ತಾ ಇದ್ರು ಕೂಡ ಅದು ತುಂಬಲ್ಲ. ಹಾಗೆ ಇಡೀ ದಿನಪೂರ್ತಿ ನೀವು ಅವ್ರಿಗೆ ಹೇಳಿದ್ರು ಕೂಡ ಅವ್ರು ಕೇಳಲ್ಲ, ಅದು ಬೇರೆ ವಿಚಾರ. ಸೊ ಕೆಲವೊಮ್ಮೆ ಈ ಚಿಕ್ಕ ಚಿಕ್ಕ ವಿಚಾರಗಳನ್ನು ನಾವು ಬದಲಾವಣೆ ಮಾಡಿಕೊಳ್ಬೇಕು. ಸೊ ಇವತ್ತು ನಿರ್ಧಾರ ಮಾಡಿ, ನಿಮಗಿರೋ ಸ್ನೇಹಿತರು ಅಥವಾ ನಿಮ್ಮ ಸುತ್ತಮುತ್ತ ಇರೋ ಆ ಒಂದು ಸ್ನೇಹಿತ ವರ್ಗ ನಿಮ್ಮನ್ನು ತುಳಿಯೋ ಪ್ರಯತ್ನ ಮಾಡ್ತಾ ಇದೆಯಾ, ಅಥವಾ ಅವರೇ ಅತೀ ಬುದ್ಧಿವಂತರು ಅಂತ ತೋರಿಸ್ಕೊಳ್ಳೋದಕ್ಕೆ ನಮ್ಮನ್ನು ದಡ್ರ ಮಾಡೋಕೆ ಹೊರಟಿದ್ದಾರಾ? ಯೋಚನೆ ಮಾಡಿ, ಸಮಯ ಇದೆ. ನೀವು ಕೇಳ್ಬೋದು, ಈ ವಿಚಾರ ನಮ್ಮ ಬದುಕಲ್ಲಿ ಅಷ್ಟೊಂದು ಬದಲಾವಣೆ ತರೋಕೆ ಸಾಧ್ಯನಾ? ಹೌದು ಸರ್, ಸಾಧ್ಯ. ಯಾವುದೋ ಒಂದು ಕ್ಷಣದಲ್ಲಿ ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗೋದು ಇದೇ ವಿಚಾರಕ್ಕೆ. ಓ, ಅವನು ಅಷ್ಟೆಲ್ಲ ಮಾತಾಡ್ತಿದ್ದಾನೆ ಅಂದರೆ ಅವನು ಅಷ್ಟೊಂದು ತಿಳ್ಕೊಂಡಿದ್ದಾನೆ, ನನಗೇನೂ ಗೊತ್ತಿಲ್ಲ ಅನ್ನೋ ಒಂದು ಡಿಪ್ರೆಷನ್ ನಮ್ಮಲ್ಲಿ ಕಾಡ್ತಾ ಹೋಗುತ್ತೆ. ಇನ್ಫ್ಯಾಕ್ಟ್ ಇದು ಚಿಕ್ಕ ವಿಚಾರ ಅಂತ ಅನಿಸ್ಬೋದು, ಆದರೆ ಭಾಳ ದೊಡ್ಡ ಪ್ರಭಾವ ಬೀರುವಂತಹ ವಿಚಾರ. ಸೊ ಹಾಗಾಗಿ ಭಾಳ ದಡ್ಡರ ಜೊತೆ ಸ್ನೇಹ ಮಾಡಿಬಿಡಿ, ತುಂಬ ದಡ್ಡರ ಜೊತೆ ಸ್ನೇಹ ಮಾಡಿ ಪರವಾಗಿಲ್ಲ. ಆದರೆ ಅತೀ ಬುದ್ಧಿವಂತರು ಅಂತ ಯಾರೆಲ್ಲ ಅನ್ಸ್ಕೊಂಡಿರ್ತಾರೆ ಅವ್ರ ಮುಂದೆ ನೀವೇನಾದರೂ ವಾದ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ನೀವೇ ದಡ್ರು, ನೀವು ಉಪಯೋಗಕ್ಕೆ ಇಲ್ಲ ಈ ಜಗತ್ತಲ್ಲಿ ಅನ್ನೋ ರೀತಿ ನಿಮ್ಮನ್ನು ಬಿಂಬಿಸ್ಬಿಡ್ತಾರೆ. ಸೊ ಹಾಗಾಗಿ ತೂತು ಮಡಿಕೆಗೆ ನೀರು ತುಂಬೋದು, ಅತೀ ಬುದ್ಧಿವಂತರ ಜೊತೆ ವಾದ ಮಾಡೋದು ಎರಡೂ ಒಂದೇ, ಪ್ರಯೋಜನ ಇಲ್ಲ. ಇಡೀ ದಿನ ಪೂರ್ತಿ ನೀರು ತುಂಬಿದ್ರು ಮಡಿಕೆ ತುಂಬಲ್ಲ, ಇಡೀ ದಿನ ಪೂರ್ತಿ ವಾದ ಮಾಡಿದ್ರು ವಿಷಯ ಅರ್ಥವಾಗಿರೋದಿಲ್ಲ ಅಥವಾ ಆ ವಿಷಯಕ್ಕೆ ಅರ್ಥ ಇರೋದಿಲ್ಲ. ಸೊ ಹಾಗಾಗಿ ನೀವು ನಿರ್ಧಾರ ಮಾಡಿ, ನಿಮ್ಮ ಜೊತೆ ಇರೋ ಫ್ರೆಂಡ್ಸ್ ಎಂಥವ್ರು, ಓಕೆ, ಆ್ಯಂಡ್ ನೀವು ಸ್ನೇಹ ಮಾಡಿರುವಂತಹ ಸ್ನೇಹಿತ ವರ್ಗ ಎಂಥದ್ದು, ಆ್ಯಂಡ್ ನಿಮ್ಮ ಬದುಕಲ್ಲಿ ನಿಮ್ಮನ್ನು ತುಳಿತಾ ಇರೋರು ಯಾರು, ನಿಮ್ಮನ್ನು ಬೆಳೆಸ್ತಾ ಇರೋರು ಯಾರು, ಆ್ಯಂಡ್ ಅಕಸ್ಮಾತ್ ನೀವು ತಪ್ಪು ಮಾಡಿದ್ರು ಕೂಡ ಎಸ್ ನೀನೇನೋ ಮಾಡ್ತೀಯಯ್ಯ, ಅಥವಾ ಈ ಒಂದು ತಪ್ಪು ನಿನ್ನ ಆ ಒಂದು ತಪ್ಪನ್ನು ಇಟ್ಕೊಂಡು ನಿನ್ನನ್ನು ದಡ್ಡ ಅಂತ ಯಾರೋ ಒಬ್ಬರು ಹೇಳ್ತಾವ್ರೆ ಅಂದರೆ ಅಂಥವ್ರ ಜೊತೆ ನೀವು ಇರಬೇಡಿ.
ಯಾಕಂದರೆ ಅಷ್ಟು ಒಳ್ಳೆಯದಲ್ಲ ಬದುಕಿಗೆ ಅಂತ ನನಗನ್ಸುತ್ತೆ. ಸೊ ಈ ಪಾಠವನ್ನು ಯಾವತ್ತೂ ಮರಿಬೇಡಿ. ಸೊ ಇದು ಬದುಕಿಗೆ ಭರವಸೆ ತುಂಬುವಂತಹ ಇವತ್ತಿನ ಮಾತು. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ.